ಹಸ್ತಿನಾವತಿಗೆ ಬಂದ ಮೇಲೆ ಕೌರವರು 100 ಮಕ್ಕಳು ಪಾಂಡವರು 50 ಇವರೆಲ್ಲರಿಗೂ ವಿದ್ಯಾಭ್ಯಾಸ ಯಥೋಚಿತವಾಗಿ ನಡೆಯತಾ ಇರುತ್ತೆ ಆದರೆ ಒಂದು ಪ್ರಮಾಣದ ಅಸೂಯೆ ಕೂಡ ಕೌರವರಲ್ಲಿ ಹೆಚ್ಚಾಗಿಬಿಡುತ್ತೆ ಹೆಚ್ಚಾಗಿ ಪಾಂಡವರನ್ನ ಹೇಗಾದರೂ ಮಾಡಿ ಸಮೂಲ ನಾಶ ಮಾಡಬೇಕು ಅಂತ ಕೌರವಾದಿಗಳು ಯೋಚನೆ ಮಾಡುತ್ತಾರೆ ವಿಶೇಷವಾಗಿ ದುರ್ಯೋಧನ ಅವನ ಸಂಚಿಗೆ ಜೊತೆಯಲ್ಲಿ ಕೂಡಿದವನು ಶಕುನಿ ಈ ತರ ಎಲ್ಲ ಆದರೆ ಅದನ್ನ ತಪ್ಪಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅವರು ಏನು ಮಾಡುತ್ತಾರೆ ಒಮ್ಮೆ ಅರಗಿನ ಮನೆಗೆ ಪಾಂಡವರನ್ನ ಕಳಿಸಿ ಕೊಡಬೇಕು ಅಂತ ಧೃತರಾಷ್ಟ್ರನೆಲ್ಲ ಹೇಳಿ ಬೇರೆ ಬೇರೆ ಪ್ರಯತ್ನಗಳೆಲ್ಲ ಆಗಿದೆ ಭೀಮನಿಗೆ ವಿಷ ಹಾಕುವುದು ಇತರದೆಲ್ಲ ಆಗಿದೆ ಇದೆಲ್ಲದರ ನಂತರ ಅವನನ್ನ ಅರಗಿನ ಮನೆಗೆ ಕಳಿಸುವಂತ ಒಂದು ಮಹಾಸಂಚನ ಮಾಡುತ್ತಾರೆ ಮಹಾಸಂಚನ ಮಾಡಿ ಪಾಂಡವರು ಹೋಗುವಂತೆ ನೋಡುತ್ತಾರೆ ಆದರೆ ವಿದುರ ಏನು ಮಾಡುತ್ತಾನೆ ಪಕ್ಷಿ ಭಾಷೆಯಲ್ಲಿ ಈ ಸಂಚನ್ನ ಮೊದಲೇ ಧರ್ಮರಾಜನಿಗೆ ಹೇಳಿರ್ತಾನೆ ಆದರೂ ಏನು ತಿಳಿಯದವರಂತೆ ಹೊರಡುತ್ತಾರೆ ಪಾಂಡವರು ಹಸ್ತಿನಾವತಿಯನ್ನ ಬಿಟ್ಟು ಹೊರಟ ಮೊದಲ ಕ್ಷಣ ಆಗ ಕುಂತಿ ಮಾತೆ ಕೂಡ ತನ್ನ ಮಕ್ಕಳೊಂದಿಗೆ ಹೊರಡುತ್ತಾಳೆ ಹಾಗಾಗಿ 6 ಜನ ಹಸ್ತಿನಾವತಿಯಿಂದ ಪ್ರಯಾಣವನ್ನು ಮಾಡುತ್ತಾರೆ ಅರಗಿನ ಮನೆಯಲ್ಲಿ ವಾಸ ಮಾಡುತ್ತಾ ಇರುವಾಗ ಒಂದು ದಿನ ನಾಳೆಗೆ ಕೌರವಾದಿಗಳ ಧೂರ್ತರು ಅದಕ್ಕೆ ಬೆಂಕಿ ಇಡುತ್ತಾರೆ ಅಂತ ಗೊತ್ತಾಗುತ್ತೆ ಗೊತ್ತಾದ ತಕ್ಷಣ ಇವರು ಆ ಮೊದಲೇ ಸಿದ್ಧವಾಗಿದ್ದಂತ ಒಂದು ಗುಪ್ತ ಸುರಂಗದಿಂದ ಹೊರಗೆ ಹೋಗ್ಬಿಡುತ್ತಾರೆ ಆದರೆ ಬೆಂಕಿಯನ್ನು ಹಾಕಿರುತ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ಒಬ್ಬಳು ತಾಯಿ ಮತ್ತು 5 ಮಕ್ಕಳ ಜೊತೆ ಇದ್ದಂತ ಒಂದು ಭಿಕ್ಷುಕರ ಕುಟುಂಬ ಬಂದಿರುತ್ತೆ ಆ ಅಗ್ನಿಗೆ ಅವರು ಆಹುತಿಯಾಗಿ ಹೋಗ್ತಾರೆ ಕೌರವರು ಪಾಂಡವರೇ ಸತ್ರು ಅಂತ ಹಿಗ್ಗುತ್ತಾರೆ ಸುರಂಗದಿಂದ ಹೊರಗೆ ಬಿದ್ದು ಹಿಡಿಂಬ ವಿವಾಹ ಆಗಿ ಭೀಮನ ಜೊತೆಯಲ್ಲಿ ಅದು ಒಂದು ರೋಚಕವಾದ ಸಂದರ್ಭ ಧರ್ಮರಾಜನಿಗೆ ಮದುವೆಯಾಗಲಿಲ್ಲ ಭೀಮನ ಮೇಲೆ ಅನುರಕ್ತಳಾಗಿದ್ದಾಳೆ ಹಿಡಿಂಬ ಎನ್ನುವಂತ ರಕ್ಕಸಿ ಆಗ ಭೀಮ ನಿರಾಕರಿಸುತ್ತಾನೆ ಆದರೆ ಅವಳು ಬಂದು ಯುಧಿಷ್ಠಿರನನ್ನ ಮತ್ತು ಕುಂತಿದೇವಿಯನ್ನ ಒಪ್ಪಿಸುತ್ತಾಳೆ ಮತ್ತು ತನ್ನ ಸೌಶೀಲ್ಯವನ್ನು ಅವಳು ತಿಳಿಸುತ್ತಾಳೆ ಸ್ವತಃ ರಾಕ್ಷಸಿಯೇ ಆದರೂ ತನ್ನ ಸೌಶೀಲ್ಯವನ್ನು ಅವಳು ತಿಳಿಸುತ್ತಾಳೆ ಆಗ ಭೀಮ ಮದುವೆಯಾಗುತ್ತಾನೆ ಹಾಗೆಯೇ ಮುಂದುವರೆದು ಏಕಚಕ್ರ ನಗರದಲ್ಲಿ ಒಂದು ಬ್ರಾಹ್ಮಣರ ಕುಟುಂಬದಲ್ಲಿ ಕುಂತಿ ತನ್ನ 5 ಮಕ್ಕಳೊಂದಿಗೆ ವಾಸವಾಗುತ್ತಾಳೆ ನೋಡಿ ಒಬ್ಬ ದೊಡ್ಡ ಅರಸೊತ್ತಿಗೆಯ ಮನೆತನ ಚಂದ್ರವಂಶ ಶ್ರೇಷ್ಠ ರಾಜಾದಿರಾಜರ ಮಕ್ಕಳು ಇಷ್ಟ ಆಗಿಯೂ ಒಂದು ಸಣ್ಣ ಗ್ರಾಮದಲ್ಲಿ ಹೇಳ ಹೆಸರಿಲ್ಲದವರಂತೆ ತನ್ನ 5 ಮಕ್ಕಳೊಂದಿಗೆ ಒಬ್ಬಳು ತಾಯಿ ವಾಸ ಮಾಡುವಾಗ ಅವಳ ಕನಸು ಹೇಗಿರಬೇಕು ಅವಳ ಧೀರತೆ ಹೇಗಿರಬೇಕು ಅವರ ಮನೋಬಲ ಹೇಗಿರಬೇಕು ಮಕ್ಕಳ ಬದುಕಿಗಾಗಿ ತಾಯಂದಿರು ಹಂಬಲಿಸುವುದು ಪ್ರಯತ್ನಶೀಲರಾಗುವುದು ಸಹಜ ಆದರೆ ಮಕ್ಕಳ ಭವಿಷ್ಯದ ಬಗ್ಗೆ ಆತಂಕಕ್ಕೆ ಒಳಗಾದರೆ ಅವರು ಯಾವ ತಿರಿ ಇರಬಹುದು ಅದು ಎಲ್ಲವನ್ನ ಮೀರಿ ಒಬ್ಬ ವೀರ ವನಿತೆಯಾಗಿ ಕ್ಷತ್ರಿಯಾಣಿಯಾಗಿ ಕುಂತಿಯಲ್ಲಿ ಕಾಣಂ ಸಿಕ್ತಾಳೆ ಇದೇ ಸಂದರ್ಭದಲ್ಲಿ ಬಕಾಸುರ ಎನ್ನುವಂಥವ ಅಲ್ಲೇ ಇರ್ತಾನೆ ಆ ಊರಿನ ಒಬ್ಬೊಬ್ಬರನ್ನ ಅವನಿಗೆ ಆಹಾರವಾಗಿ ಒಂದು ನರಬಲಿ ಕೊಡಬೇಕಿತ್ತು ಈ ಉಳ್ಕೊಂಡ ಮನೆಯ ಯಜಮಾನನ ಪಾಳಿ ಬಂದಾಗ ಅವರೆಲ್ಲರೂ ದುಃಖದಲ್ಲಿದ್ದರು ನಾಳೆ ತನ್ನ ಮಗನನ್ನು ಬಲಿ ಕೊಡಬೇಕಲ್ಲ ಅಂತ ಆಗ ಕುಂತಿಯ ಮನೆಯ ಯಜಮಾನತಿಗೆ ಹೇಳ್ತಾಳೆ ನೀನು ಚಿಂತೆ ಮಾಡಬೇಡ ನನ್ನ ಮಗನನ್ನು ಕಳಿಸಿಕೊಡ್ತೇನೆ ಅಂತ ಮೃತ್ಯು ದವಡೆಗೆ ತನ್ನ ಮಗನನ್ನು ಕಳಿಸಿಕೊಡ್ತೇನೆ ಅಂತ ಹೇಳುವಾಗ ಒಂದು ನಿರ್ಮಲವಾದ ಚಿತ್ತದಿಂದ ಅವಳು ಅದನ್ನು ನಿರ್ವಹಿಸ್ತಾಳೆ ಅಂತಾದರೆ ಕುಂತಿ ಎಂತಹ ವೀರವನಿತೆ ಎನ್ನುವುದು ಗೊತ್ತಾಗುತ್ತೆ ಮಗನ ಮೇಲಷ್ಟು ವಿಶ್ವಾಸ ಒಂದು ಮತ್ತು ರಾಕ್ಷಸನನ್ನು ದುಷ್ಟರ ಸಂಹಾರಕ್ಕಾಗಿಯೇ ನಮ್ಮ ಕುಲ ಕುಟುಂಬ ಇರಬೇಕು ಮತ್ತು ರಾಜ ವಂಶ ನಮ್ಮದು ಈ ಎಲ್ಲ ಹೊಣೆಗಾರಿಕೆಯನ್ನು ನಾವು ಗಮನಿಸಬೇಕು ಕುಂತಿ ಅದನ್ನು ನಿರ್ವಹಿಸ್ತಾಳೆ ಬಕಾಸುರ ವಧೆಯಾಗತ್ತೆ ಆಮೇಲೆ ಇನ್ನೂ ಕೆಲವು ಕಾಲ ಅಲ್ಲಿ ಇದ್ದು ಆ ಪ್ರದೇಶದಲ್ಲಿ ಶಾಂತಿ ಆಗ್ತಾ ಇರುವಾಗ ಧೌಮ್ಯರು ಬರ್ತಾರೆ ಕುಲಪುರೋಹಿತರನ್ನಾಗಿ ಧೌಮ್ಯರನ್ನು ಪಾಂಡವರು ಒಪ್ಪಿಕೊಳ್ತಾರೆ ಸ್ವೀಕರಿಸ್ತಾರೆ ಆಮೇಲೆ ದ್ರುಪದನ ಆಸ್ಥಾನಕ್ಕೆ ಹೋಗಿ ವಿವಾಹದ ಮಂಟಪದಲ್ಲಿ ದ್ರೌಪದಿಯನ್ನು ವಿವಾಹವಾಗಿ ಬರ್ತಾರೆ ನಾನು ಕುಂತಿಯೇ ಫೋಕಸ್ ಆಗಬೇಕು ಹೇಳುವ ಕಾರಣಕ್ಕಾಗಿ ಕಥೆಯಲ್ಲಿ ಕುಂತಿಯ ಭಾಗವನ್ನೇ ಹೆಚ್ಚು ತಂದಿದ್ದೇನೆ ಅಂದರೆ ಅಲ್ಲಿ ಅರ್ಜುನ ಮತ್ಸ್ಯಯಂತ್ರವನ್ನು ಭೇದಿಸಿ ದ್ರೌಪದಿಯನ್ನು ವಿವಾಹವಾಗಿ ಬಂದು ತಾಯಿ ಒಳಗಡೆ ಕಾರ್ಯನಿರತಳಾಗಿದ್ದಾಗ ಹೊರಗಡೆ ಬಂದು ಅಮ್ಮ ಭಿಕ್ಷೆ ತಂದಿದ್ದೇವೆ ಅಂತ ಹೇಳ್ತಾರೆ ಅವಳು ಹಣ್ಣು ತಂದಿದ್ದಾರೆ ಮಕ್ಕಳು ಅಂತ ತಿಳ್ಕೊಂಡು 5 ಹಂಚಿಕೊಳ್ಳಿ ಅಂತ ಹೇಳಿಬಿಡ್ತಾರೆ ಹೊರಗೆ ಬಂದು ನೋಡಿದರೆ ಹೆಣ್ಣು ದ್ರೌಪದಿ ಆಮೇಲೆ ತನ್ನ ಬಾಯಿಯಿಂದ ಬಂದ ಮಾತು ಸುಳ್ಳಾಗುವುದಿಲ್ಲ ಎನ್ನುವ ಆ ಮನೋಭಾವ ನೋಡಿ ಮತ್ತೆ ಕುಂತಿಯ ಮಾತನ್ನು ಪ್ರಕೃತಿಯೇ ಅನುಮೋದಿಸಿತು ಪೂಜ್ಯ ವ್ಯಾಸರೇ ಬಂದು ಮಹರ್ಷಿಗಳು ಇದರ ಹಿಂದಿರುವಂತಹ ಸಾಧುತ್ವವನ್ನು ವಿವರಿಸಿ ದ್ರುಪದನನ್ನು ಸಮಾಧಾನಗೊಳಿಸಿ ಪಾಂಡವರ 5
ದ್ರೌಪದಿಯನ್ನು ವಿವಾಹವಾಗುವಂತೆ ಅಣಿಗೊಳಿಸ್ತಾರೆ. ಆಮೇಲೆ ಪುನಃ ಗೊತ್ತಾಗತ್ತೆ ಪಾಂಡವರು ಬದುಕಿದ್ದಾರೆ, ಇಂಥವರಿದ್ದಾರೆ. ಅವರು ಪುನಃ ಹಸ್ತಿನಾವತಿಗೆ ಬರ್ತಾರೆ. ಆಗ ಪಾಂಡವರಿಗೆ ಇಂದ್ರಪ್ರಸ್ಥದಲ್ಲಿ ಒಂದು ರಾಜ್ಯ ಇರಬೇಕು ಅಂತ ವ್ಯವಸ್ಥೆ ಮಾಡ್ತಾರೆ. ಈ ಎಲ್ಲ ಕಾಲಗಳು ಕುಂತಿಯ ಸಂತೋಷ ಸಂಭ್ರಮದ ಕಾಲಗಳು. ಅಲ್ಲಿ ರಾಜಸೂಯ ಯಾಗವನ್ನು ಮಾಡ್ತಾನೆ, ಧರ್ಮರಾಜನನ್ನು ಚಕ್ರವರ್ತಿ ಅಂತ ಸಮಾಜ ಒಪ್ಪಿಕೊಳ್ಳುತ್ತೆ. ಇಷ್ಟೆಲ್ಲ ನಡೆದರೂ ಕುಂತಿ ಸಮಾಧಾನದಲ್ಲಿದ್ದರು, ಎಲ್ಲರೂ ಸಮಾಧಾನದಲ್ಲಿದ್ದರು. ಆದರೆ ಕೌರವರ ಅಸೂಯೆ ಮಾತ್ರ ತಣ್ಣಗಾಗಲೇ ಇಲ್ಲ. ದ್ಯೂತದ ಮುಖೇನ ಆ ಕಳೆದುಕೊಂಡ ರಾಜ್ಯವನ್ನು ಕಸಿದುಕೊಳ್ಳಬೇಕು ಅಂತ ಯೋಚನೆ ಮಾಡ್ತಾರೆ. ಆಮೇಲೆ ದ್ಯೂತ ಒಂದು ವ್ಯಸನ, ಧರ್ಮರಾಜ ಅದನ್ನು ಹೇಗೆ ಸ್ವೀಕರಿಸ್ತಾನೆ ಅಂದರೆ, ರಾಜನಿಗೆ ಆಹ್ವಾನ ಬಂದಾಗ ಬಿಡಬಾರದು, ನಾವು ಅದನ್ನು ಒಲ್ಲೆ ಎನ್ನಬಾರದು. ಆಮಂತ್ರಣ ಕಳಿಸಿದವನು ದೊಡ್ಡಪ್ಪ ಚಕ್ರವರ್ತಿ, ಹಸ್ತಿನಾವತಿಯ ಮಹಾರಾಜ, ಆ ಮಾತಿಗೆ ಗೌರವ ಕೊಡಬೇಕು ಅಂತ. ಅವನು ಆಡಲಿಕ್ಕೆ ಹೋಗ್ತಾನೆ, ಶಕುನಿಯ ಷಡ್ಯಂತರದಿಂದ ಸರ್ವಸ್ವವನ್ನು ಕಳೆದುಕೊಳ್ತಾನೆ. ದ್ಯೂತದಲ್ಲಿ ಸೋತು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಇದಕ್ಕೆ ಈ ನಿಬಂಧನೆಗೊಳಪಟ್ಟು ಪಾಂಡವರು ಹೊರಡ್ತಾರೆ. ಆಗ ಅವರ ಜೊತೆಯಲ್ಲಿ ಕುಂತಿಯೂ ಹೊರಡ್ತಾಳೆ, ಆದರೆ ಉಳಿದವರು ಬೇಡ ಅಂತ, ವಿದುರ, ಭೀಷ್ಮ, ಯುಧಿಷ್ಠಿರ ಎಲ್ಲರೂ. ಆದ್ದರಿಂದ ವಿದುರನ ಮನೆಯಲ್ಲಿ ಕುಂತಿ ಉಳಿತಾಳೆ. ಈಗ ನೋಡಿ ಮತ್ತೂ ಆತಂಕ, ಮಕ್ಕಳು ಎಲ್ಲಿಯೋ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಹೇಗೆ ಕಳೀತಾರೋ ಆತಂಕ. ಜೊತೆಯಲ್ಲಿ ದ್ರೌಪದಿ ಇದ್ದಾಳೆ. ಆಗಲೇ ದ್ರೌಪದಿ ಅವಮಾನದಿಂದ ಕೆಂಡವಾಗಿದ್ದಾಳೆ, ಕುದಿದಿದ್ದಾಳೆ. ಆದರೂ ಕುಂತಿಗೆ ಯಾವತ್ತೂ ದ್ರೌಪದಿ ಮೇಲೆ ವಿಶೇಷವಾದ ಮೋಹ. ಅಂತಹ ದ್ರೌಪದಿಯ ಜೊತೆಯಲ್ಲಿ ಹೇಗೆ ಕಳೀತಾಳೋ ಅಂತ ಅವಳಿಗೆ ಆತಂಕ. ಆದರೂ ಪಾಂಡವರು ಹೋಗ್ತಾರೆ. ಆಮೇಲೆ ಪುನಃ ಎಲ್ಲ ಅಜ್ಞಾತವಾಸವನ್ನು ಅರಣ್ಯವಾಸವನ್ನು ಯಶಸ್ವಿಯಾಗಿ ಪೂರೈಸಿದ ಮೇಲೆ ಸಂಧಾನಕ್ಕಾಗಿ ಕೃಷ್ಣ ಬರ್ತಾನೆ. ಕೃಷ್ಣ ಬಂದವನು ಮೊದಲು ಬಂದಿದ್ದೇ ವಿದುರನ ಮನೆಗೆ. ಅಲ್ಲಿ ಹೇಳ್ತಾನೆ ಯಾಕೆ ಬಂದಿದ್ದೇನೆ ಅಂದರೆ, ಒಂದು ವಿದುರನ ಭಕ್ತಿಗೆ, ಎರಡನೇದು ಕುಂತಿಯನ್ನು ಮಾತಾಡಿಸುವುದಕ್ಕೆ. ಅತ್ತೆಯೇ ಕುಂತಿಯನ್ನು ಮಾತಾಡಿಸಿ ಅವಳಿಗೆ ವಿಷಯವನ್ನು ಹೇಳಬೇಕು ಅಂತ ಬರ್ತಾನೆ. ಎಲ್ಲವನ್ನು ಹೇಳುವಾಗ ಅವಳು ಕೇಳ್ತಾಳೆ. ಆಮೇಲೆ ಸಂಧಾನ ಮುರಿದು ಪುನಃ ಬಂದಾಗ ಕೃಷ್ಣ ಒಂದು ಸೂಚನೆ ಕೊಡ್ತಾನೆ, ಕರ್ಣನ ಕುರಿತು ನೀನು ಒಂದು ಮಾತಾಡಿ ಬರಬೇಕು. ಅಲ್ಲಿಯವರೆಗೂ ಕರ್ಣನ ಕುರಿತಾಗಿ, ಕರ್ಣನಿಗೆ ತನ್ನ ತಾಯಿ ತಂದೆಯರು ಯಾರು ಅಂತಲೇ ಗೊತ್ತಿರ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಕುಂತಿ ತನ್ನ ಕರ್ಣನ ಜನ್ಮ ರಹಸ್ಯವನ್ನು ವಿದುರನಿಗೂ ಒಂದು ಹೇಳ್ತಾಳೆ. ಹಾಗೆ ಕರ್ಣನನ್ನು ಸಂಪರ್ಕಿಸುವುದಕ್ಕಾಗಿ ನದಿ ತೀರಕ್ಕೆ ಹೋಗ್ತಾಳೆ. ಅವನು ಅರ್ಘ್ಯ ಪ್ರದಾನ ಮಾಡ್ತಿದ್ದ ಕಾಲಕ್ಕೆ ಹೋಗಿ ಕೇಳ್ತಾಳೆ ಮತ್ತು ಸನ್ನಿವೇಶವನ್ನು ವಿವರಿಸ್ತಾಳೆ. ಹೇಗಾಯಿತು ಏನಾಯಿತು, ಬುದ್ಧಿಪೂರ್ವಕವಾಗಿ ನಿನ್ನನ್ನು ಬಿಟ್ಟಿದ್ದಲ್ಲ, ಆದರೆ ಲೋಕದ ನಿಯಮಕ್ಕನುಗುಣವಾಗಿ ನನಗೆ ಅನಿವಾರ್ಯವಾಯಿತು, ನಿನ್ನ ಮೇಲೆ ಅದೇ ಪ್ರೀತಿ ಇದೆ. ಆಗ ಕರ್ಣನೂ ಒಂದು ಮಾತು ಕೊಡ್ತಾನೆ, ನಿನಗೆ 5 ಮಕ್ಕಳು ಉಳಿಯುವಂತೆ ನಾನು ಕಾಪಾಡ್ತೇನೆ. ಪಾರ್ಥ ಅಸುನೀಗಿದರೆ ನಾನಿದ್ದೇನೆ, ನಾನೇ ಅಸುನೀಗಿದರೆ ಪಾರ್ಥರಿದ್ದಾನೆ ಅಂತ ಹೇಳಿ ಕರ್ಣನು ಮಾತು ಕೊಡ್ತಾನೆ. ಆಮೇಲೆ ಕುಂತಿಯು ಬರ್ತಾಳೆ, ಮತ್ತೆ ಯುದ್ಧ ಮುಂದುವರಿಯುತ್ತೆ. ಇಷ್ಟೆಲ್ಲ ಆಗಿ ಕೌರವರೆಲ್ಲರೂ ಸಾಯ್ತಾರೆ, ಪಾಂಡವರು ರಾಜ್ಯಭಾರವನ್ನು ಮಾಡಿಕೊಳ್ಳುವುದಕ್ಕೆ ಸಿದ್ಧರಾಗ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಸಂಬಂಧಿಕರಿಗೆ, ಬಂಧು ಬಾಂಧವರಿಗೆ, ಮರಣಪಟ್ಟವರಿಗೆ ಶ್ರಾದ್ದಾದಿ ಕರ್ಮಗಳನ್ನು ಸಾಮೂಹಿಕವಾಗಿ ಮಾಡುವುದಕ್ಕೆ ಧರ್ಮರಾಜಾದಿಗಳು ಸಿದ್ಧರಾಗ್ತಾರೆ. ಕರ್ಣನಿಗೆ ಪಿಂಡ ಪ್ರದಾನ ಮಾಡುವಾಗ ಕುಂತಿ ಹೇಳ್ತಾಳೆ, ಧರ್ಮರಾಜ ನೀನು ಮಾಡು, ಯಾಕೆಂದರೆ ಅವನು ನಿನ್ನ ಅಣ್ಣ, ನಿನಗಿಂತ ಮೊದಲು ನನ್ನಲ್ಲಿ ಹುಟ್ಟಿದವನು ಅವನು ಅಂತ ಸತ್ಯವನ್ನು ಹೇಳ್ತಾನೆ. ಯುಧಿಷ್ಠಿರ ನಡುಗಿ ಹೋಗ್ತಾನೆ ಮತ್ತು ಅವನಿಗೆ ಮಹಾಪರಾಧ ಮಾಡಿದಂತಹ ಒಂದು ಶಂಕೆ ಕಾಡುತ್ತೆ. ಅವನಿಗೆ ಎಷ್ಟು ಕ್ರೋಧ ಬಂತು ಅಂದರೆ, ಇಡೀ ಮಹಾಭಾರತದಲ್ಲಿ ಧರ್ಮರಾಜ ಕ್ರೋಧಾವಿಷ್ಟನಾದ ಸಂದರ್ಭಗಳು ಅತ್ಯಂತ ವಿರಳ. ಅದರಲ್ಲಿಯೂ ಗುರು ಹಿರಿಯರ ವಿಷಯದಲ್ಲಂತೂ ಅವನು ಕ್ರೋಧಗೊಂಡಿದ್ದೇ ಇಲ್ಲ ಅಂತ ಹೇಳಬೇಕು. ತಾಯಿ ತನಗೆ ಸತ್ಯವನ್ನು ಹೇಳಲಿಲ್ಲ, ಅಪರಾಧ ಆಯಿತು ಅಂತ ತಿಳಿದು ಧರ್ಮರಾಜ ಎಷ್ಟು ನೊಂದ ಅಂದರೆ, ಇನ್ನು ಮುಂದೆ ಸ್ತ್ರೀಯರಲ್ಲಿ ಗುಟ್ಟು ನಿಲ್ಲದಿರಲಿ ಅಂತ ಸ್ತ್ರೀ ಕುಲಕ್ಕೆ ಶಾಪ ಕೊಟ್ಬಿಟ್ಟು. ಯುಧಿಷ್ಠಿರ ಕೊಟ್ಟ ಶಾಪ ತಟ್ಟಿಹೋಯಿತು. ಇಂದಿನವರೆಗೂ ಹಾಗೆ ಇದೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ಹಾಗಂತೂ ಶಾಪವನ್ನು ಕೊಟ್ಟುಬಿಟ್ಟ ಯುಧಿಷ್ಠಿರ. ಆದರೆ ಕುಂತಿ ಯಾವತ್ತೂ ನೋಯ್ತಾನೇ ಇದ್ಲು. ಕೊನೆಯವರೆಗೂ ಕರ್ಣನ ವಿಷಯದಲ್ಲಿ ತನ್ನಿಂದ ಅಪಚಾರವಾಯಿತು ಅಂತ ಅವಳು ನೋಯ್ತಾನೇ ಇದ್ಲು. ಆದರೆ ಆಮೇಲೆ ಬಹುದೀರ್ಘಕಾಲ ಯುಧಿಷ್ಠಿರ ಧರ್ಮದ ರಾಜ್ಯವನ್ನು ಆಳ್ತಾನೆ. ಕಾಲ ಕಳೀತಾ ಇದ್ದ ಹಾಗೆ
ವಾನಪ್ರಸ್ಥಕ್ಕೆ ಹೋಗುವ ಮನಸ್ಸನ್ನು ಧೃತರಾಷ್ಟ್ರ ಮತ್ತು ಗಾಂಧಾರಿ ವಿದುರ ಸಂಜಯ ತೀರ್ಮಾನ ಕೈಗೊಳ್ಳುತ್ತಾರೆ. ಅವರನ್ನು ಬಿಟ್ಟುಕೊಡುವಾಗ ಕುಂತಿಯು ಬರ್ತಾಳೆ. ತಾನೂ ವಾನಪ್ರಸ್ಥಕ್ಕೆ ಹೊರಟಿದ್ದೇನೆ ಅತ್ತೆ ಮತ್ತು ಮಾವನ ಸೇವೆ ಮಾಡುವುದಕ್ಕೆ ಅಂತ ಹೇಳ್ತಾ ಧೃತರಾಷ್ಟ್ರ ಗಾಂಧಾರಿಯರ ಸೇವೆ ಮಾಡುವುದಕ್ಕಾಗಿ ಕುಂತಿ ಹೊರಟು ಬಿಡ್ತಾಳೆ. ಧರ್ಮರಾಜ ಎಷ್ಟು ಹೇಳಿದರೂ ಕೇಳೋದಿಲ್ಲ. ಎಂತಹ ಧೀರ ನಿಲುವು ನೋಡಿ. ಕುಂತಿಯ ಇಡೀ ಜೀವನದಲ್ಲಿ ಇದೊಂದು ಅತ್ಯಂತ ಹೃದಯಂಗಮವಾದ ಮತ್ತು ನಿಷ್ಠುರವಾದ ನಿರ್ಧಾರ ಕೈಗೊಳ್ಳುವ ಸಂದರ್ಭ. ಮಕ್ಕಳೆಲ್ಲರೂ ಸಮೃದ್ಧವಾಗಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಎಲ್ಲರೂ ಇದ್ದಾರೆ. ಐಷಾರಾಮದಲ್ಲಿ ಅವಳು ಬದುಕಬಹುದು. ಐಶ್ವರ್ಯ ಸಮೃದ್ಧವಾಗಿದೆ, ಎಲ್ಲ ಇದೆ, ಕೀರ್ತಿ ಗೌರವಗಳು. ಆದರೂ ತನ್ನ ಕಾರ್ಯ ಮುಗಿಯಿತು ಎಂಬ ಅರ್ಥದಲ್ಲಿ ಸರ್ವಸ್ವವನ್ನು ಬಿಟ್ಟು ಹೊರಟು ಬಿಡ್ತಾಳೆ. ವಾನಪ್ರಸ್ಥಕ್ಕೆ ಹೋಗಿ ಹಿಮಾಲಯದ ಪ್ರದೇಶದಲ್ಲಿ ಅವರು ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಎಷ್ಟು ಕಠಿಣವಾದ ತಪಸ್ಸನ್ನು ಮಾಡಿದ್ದಾಳೆ ಕುಂತಿ ಅಂತಂದರೆ, ಒಂದು ಮಾಸಕ್ಕೆ ಒಂದು ದಿನ ಆಹಾರ, ಅದು ಮಿತವಾದದ್ದು. ಅಷ್ಟು ಕಠಿಣವಾದ ತಪಸ್ಸಲ್ಲಿ ಅವಳು ನಿರತಳಾಗಿರ್ತಾಳೆ. ಕೊನೆಯಲ್ಲಿ ಒಂದು ದಿನ ತುಂಬ ಕೃಶಳಾಗ್ತಾ ಕೃಶಳಾಗ್ತಾ ಬಂದು ಧೃತರಾಷ್ಟ್ರ, ಗಾಂಧಾರಿ ಮತ್ತು ಕುಂತಿ ಸಂಜಯನೊಂದಿಗೆ, ಇದಕ್ಕೂ ಮೊದಲು ವಿದುರ ತನ್ನ ಮುಕ್ತಿ ಹೊಂದಿದ್ದ, ಈ ನಾಲ್ವರು ಉಳಿದಿದ್ದರು. ಈ ನಾಲ್ವರು ನಡೆದುಕೊಂಡು ಬರುವಾಗ ಮಹಾ ಧಾವಾಗ್ನಿ ಹುಟ್ಟುಬಿಡ್ತದೆ ಆ ಅಡವಿಯಲ್ಲಿ. ಆ ಧಾವಾಗ್ನಿಯ ನಡುವೆ ಈ ನಾಲ್ವರು ಸಿಲ್ಕ್ ಹಾಕ್ಕೊಳ್ತಾರೆ. ಆಗ ಹೇಗಾದರೂ ನೀನು ಹೋಗು ಹೋಗು ಅಂತೇಳಿ ಸಂಜಯನನ್ನು ಓಡಿಸಿಬಿಡ್ತಾರೆ. ಅವನು ಧಾವಾಗ್ನಿಯಿಂದ ತಪ್ಪಿಸಿಕೊಳ್ತಾನೆ. ಆದರೆ ಇವರೂ ತಪ್ಪಿಸಿಕೊಳ್ಳಬಹುದಿತ್ತು ಮನಸ್ಸು ಮಾಡಿದರೆ. ಆದರೆ ಮನಸ್ಸು ಹಾಗೆ ಮಾಡದೆ ನಾವು ನಮ್ಮ ದೇಹಾಂತವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಆ ಧಾವಾಗ್ನಿಯ ನಡುವೆ ಮೂವರು ಪ್ರಾಣತ್ಯಾಗವನ್ನು ಮಾಡ್ತಾರೆ. ಹೀಗೆ ಕುಂತಿ ಪ್ರಾಣತ್ಯಾಗವನ್ನು ಮಾಡಿದ ಮೇಲೆ ದೇವಾನುದೇವತೆಗಳು ಬಂದು ಅವರನ್ನು ಸ್ವರ್ಗಲೋಕಕ್ಕೆ ಕೊಂಡೊಯ್ತಾರೆ. ಈ ಮಾತನ್ನು ಆಮೇಲೆ ನಾರದರು ಸಂಜಯನನ್ನು ಭೇಟಿ ಮಾಡಿ ಆ ಮಾಹಿತಿಗಳನ್ನು ತಿಳಿದು ಬಂದು ಧರ್ಮರಾಜಾದಿಗಳಿಗೆ ಹೇಳುತ್ತಾರೆ. ತುಂಬ ನೊಂದುಕೊಳ್ಳುತ್ತಾರೆ ಧರ್ಮರಾಜಾದಿಗಳು. ಇದರ ಮಧ್ಯದಲ್ಲಿ ಒಂದು ಮಾತನ್ನು ಕೃಷ್ಣ ಮತ್ತು ಕುಂತಿ ಆಡಿದ್ದನ್ನು ನಾವು ನೆನಪು ಮಾಡಿಕೊಳ್ಬೇಕು. ಕೃಷ್ಣ ಕೇಳ್ತಾನೆ, ಏನಾದರೂ ವರ ಕೇಳು, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯಂತ. ಆಗ ಕುಂತಿ ಹೇಳ್ತಾಳೆ, ನನಗೆ ಕಷ್ಟವನ್ನು ಕೊಡು, ಯಾವತ್ತೂ ನನಗೆ ಕಷ್ಟವನ್ನು ಕೊಡುವಂತ. ನಮ್ಮಲ್ಲಿ ಎಷ್ಟೋ ಸಂದರ್ಭ ವರ ಕೊಡು ಅಂತ ಕೇಳಿದರೆ, ವರ ಕೊಡ್ತೇನೆ ಅಂತ ಹೇಳಿದರೆ ಕಷ್ಟ ಕೊಡಬೇಡ ಅಂತ ಹೇಳ್ತಾನೆ. ನೀನು ಹೀಗೆ ಯಾಕೆ ಕೇಳ್ತಿ ಅಂತ ಕೇಳಿದರೆ ಕೃಷ್ಣನಿಗೆ ಕುಂತಿ ಹೇಳ್ತಾಳೆ, ನನಗೆ ಕಷ್ಟ ಇದ್ದಾಗ ಮಾತ್ರ ಭಗವಂತನಾದ ನಿನ್ನ ಸ್ಮರಣೆ, ನಿನ್ನ ಧ್ಯಾನವನ್ನು ಮಾಡುವುದಕ್ಕೆ ಅವಕಾಶ ಇದೆ. ಆದರೆ ಕಷ್ಟವೇ ಇಲ್ಲದಿದ್ದರೆ ನಾನು ಅಹಂಕಾರದಿಂದ ನಿನ್ನನ್ನು ಮರೆತಿಡುವ ಸಂಭವ ಇದೆ. ಆದ್ದರಿಂದ ನಿರಂತರವಾಗಿ ನನಗೆ ಕಷ್ಟ ಕೊಡು ಅಂತ ಹೇಳ್ತಾಳೆ. ಕಷ್ಟವನ್ನು ಇಷ್ಟಪಟ್ಟು ಸ್ವಾಗತಿಸಿದಂತಹ ವೀರವನಿತೆ, ಮಹಾಮೇಧಾವಿ, ಒಬ್ಬ ಕ್ಷತ್ರಿಯಾಣಿ ಕುಂತಿ. ಆರ್ಯಾವರ್ತ ಕುಂತಿಯನ್ನು ಎಂದೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಮೂವರು ಪುತ್ರರತ್ನರನ್ನು ಕೊಟ್ಟು, ಕರ್ಣನಂತಹ ಇನ್ನೊಬ್ಬ ಪುತ್ರರತ್ನವನ್ನು ಪ್ರಪಂಚಕ್ಕೆ ಕೊಟ್ಟು, ತಾನು ಸರ್ವಸ್ವವನ್ನು ಅನುಭವಿಸುವ ಕಾಲದಲ್ಲಿಯೂ ಎಲ್ಲವನ್ನು ತ್ಯಾಗ ಮಾಡಿದಂತಹ ಒಂದು ಮಹಾ ವನಿತೆ ಅವಳು. ಹಾಗಾಗಿ ಕುಂತಿಗೆ ಈ ಲೋಕ ಎಷ್ಟು ಕೃತಜ್ಞರಾಗಿದ್ದರೂ ಕಡಿಮೆ. ನಮಸ್ಕಾರ.